ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ಈ ವಾಕ್ಯವನ್ನು ಆಲಿಸುವುದಕ್ಕೆ ಬಂದಿರುವ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ಹೌದು ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ಗಮನಿಸುವುದಾದರೆ ಈ ಭೂಲೋಕದಲ್ಲಿದ್ದಂಥ ನಾವೆಲ್ಲ ಮನುಷ್ಯರು ಕೂಡ ಪಾಪಿಗಳಾಗಿ ಇದ್ದುಕೊಂಡು ದೇವರಿಗೆ ವೈರಿಗಳಾಗಿ ನಾವು ದೇವರ ಬಳಿಯಲ್ಲಿ ಹೋಗುವುದಕ್ಕೆ ಆ ಒಂದು ಅವಕಾಶವನ್ನು ನಾವು ಕಳೆದುಕೊಂಡ ವೇಳೆಯಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸದಂತೆ ಪಾಪದಿಂದ ತುಂಬಿದವರಾಗಿ ನಮ್ಮ ಜೀವಿತವನ್ನು ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯದಲ್ಲಿ ನಾವು ನಡೆಸುತ್ತಾ ಹೋಗಿ ದೇವರಿಂದ ದೂರವಾದ ನಂತರ ಯೇಸು ಸ್ವಾಮಿ ತಾನೇ ನಮ್ಮನ್ನು ಮತ್ತೆ ದೇವರ ಬಳಿಯಲ್ಲಿ ಸೇರಿಸುವುದಕ್ಕೆ, ಆ ಪರಿಶುದ್ಧವಾದ ಸ್ಥಳಕ್ಕೆ ಸೇರಿಸುವುದಕ್ಕೆ ಆತನು ನಮ್ಮ ಮಧ್ಯಸ್ಥನಾಗಿ ಬಂದವರು. ಹೌದು ಪ್ರಿಯ ದೇವಜನರೇ, ಇವತ್ತು ಯೇಸು ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿ ಏನಾಗಿದ್ದಾರೆ ಅಂದರೆ ನಮ್ಮನ್ನು ತಂದೆ ದೇವರನ್ನು ಒಂದುಗೂಡಿಸುವುದಕ್ಕೋಸ್ಕರ, ಮತ್ತೆ ಒಂದೊಳ್ಳೆ ಸಂಬಂಧದಲ್ಲಿ ತರುವುದಕ್ಕೆ, ಆ ಪ್ರೀತಿಯ ಸಂಬಂಧದಲ್ಲಿ ತರುವುದಕ್ಕೆ, ಆ ಪರಿಶುದ್ಧತೆಯ ಸಂಬಂಧದಲ್ಲಿ ತರುವುದಕ್ಕೆ ಆತನು ಒಂದು ಮಧ್ಯಸ್ಥನಾಗಿ ಬಂದನು. ಹೌದು ಪ್ರಿಯ ದೈವಜನರೇ, ಒಂದು ಸೇತುವೆ ರೀತಿಯಲ್ಲಿ ಬನ್ನಿ ಮಕ್ಕಳೇ, ನಾನು ನನ್ನ ತಂದೆ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ತನ್ನನ್ನೇ ತಾನು ಒಪ್ಪಿಸಿಕೊಟ್ಟು ಆತನು ಪರಿಶುದ್ಧನಾಗಿರೋದಕ್ಕೋಸ್ಕರ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಮತ್ತೊಂದಾವರ್ತಿ ಆ ತಂದೆ ಮತ್ತು ಮಕ್ಕಳ ಬಾಂಧವ್ಯದಲ್ಲಿ ಸೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ತಾನು ಮಧ್ಯಸ್ಥನಾಗಿ ನಮ್ಮ ಮಧ್ಯದಲ್ಲಿ ಬಂದರು. ಯಾಕೆಂದರೆ ವಾಕ್ಯವು ಕೂಡ ಅದನ್ನು ಹೇಳ್ತಾ ಇದೆ. 1 ತಿಮೋಥಿ 2 ಐದನೇ ವಚನದಲ್ಲಿ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಹೌದು ಪ್ರಿಯ ದೇವಜನರು, ನೋಡ್ರಿ, ನಮ್ಮೆಲ್ಲರನ್ನ ಪಾಪದಿಂದ ಮೊದಲು ಬಿಡಿಸಿಕೊಂಡು ನಮ್ಮನ್ನು ದೇವರ ಬಳಿಯಲ್ಲಿ ಕರೆದುಕೊಂಡು ಹೋಗುವುದಕ್ಕೆ, ತಂದೆ ದೇವರಾದ ಯಹೋವನ ಬಳಿಯಲ್ಲಿ ಸೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದದ್ದು. ಈ ಒಂದು ಶ್ರಮ ಮರಣ ದಿನಗಳಲ್ಲಿ ನಾವು ಸಾಗುತ್ತಿರುವಾಗ ನಾವೆಲ್ಲರೂ ಗಮನಿಸಬೇಕಾದಂಥ ಒಂದು ವಿಷಯ ಏನೆಂದರೆ, ಇವತ್ತು ಯೇಸು ಸ್ವಾಮಿ ನಮಗೊಬ್ಬ ಮಧ್ಯಸ್ಥನಾಗಿ ಬಂದನು. ಆತನು ನಮ್ಮೆಲ್ಲರ ವಿಮೋಚನಾರ್ಥವಾಗಿ, ಅಂದರೆ ನಮ್ಮೆಲ್ಲರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ, ಆ ಕತ್ತಲೆಯಿಂದ ಆ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಆತನು ಕ್ರಿಸ್ತನಾಗಿ, ಆತನು ಮನುಷ್ಯನಾಗಿ ಈ ಭೂಲೋಕಕ್ಕೆ ಬಂದು ನಮ್ಮನ್ನು ಆತನು ಎಲ್ಲ ಪಾಪಗಳಿಂದ ವಿಮೋಚನೆ ಮಾಡಿದ್ದಾರೆ. ವಿಮೋಚನೆ ಮಾಡಿದ್ದು ಅಷ್ಟೇ ಅಲ್ಲ, ಆತನು ನಮಗೊಬ್ಬ ಮಧ್ಯಸ್ಥನಾಗಿ ದೇವರಿಗೂ ಮನುಷ್ಯರಿಗೂ ಒಂದು ಮಧ್ಯಸ್ಥನಾಗಿ ಆತನು ಬಂದು ನಮ್ಮನ್ನು ಮತ್ತೆ ಆ ತಂದೆ ಮತ್ತು ಮಕ್ಕಳ ಬಾಂಧವ್ಯದಲ್ಲಿ ಆತನು ಸೇರಿಸಿದ್ದಾನೆ. ಇವತ್ತು ನಾವು ಆತನಿಗೆ ಅಪ್ಪ ತಂದೆ ಅಂತ ಕೂಗುವ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ, ಒಂದು ಕೃಪೆಯಿಂದ ಕೊಟ್ಟಿದ್ದಾರೆ. ಯಾಕೆಂದರೆ ಆತನು ತನ್ನನ್ನು ಒಪ್ಪಿಸಿಕೊಟ್ಟರು, ಆ ಶಿಲುಬೆಯ ಮನದಲ್ಲಿ ತನ್ನ ಸ್ವಂತ ರಕ್ತವನ್ನು ಸುರಿಸಿ ಇವತ್ತು ನಮ್ಮನ್ನು ಮತ್ತೆ ಒಂದು ಮಾಡಿದ್ದಾರೆ. ಈ ಕೃಪೆಗಾಗಿ, ಈ ಪ್ರೀತಿಗಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣವೇ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರ. ಯೇಸಯ್ಯ ಅಪ್ಪ, ನೀನು ಕರ್ತನೆಯಪ್ಪ ದೇವರಿಗೂ ಮನುಷ್ಯರಿಗೂ ಅಪ್ಪ ನೀನು ಮಧ್ಯಸ್ಥನಾಗಿ ಬಂದದ್ದಕ್ಕಾಗಿ ನಿಮಗೆ ಸ್ತೋತ್ರ. ನೀನು ಪರಿಶುದ್ಧನಾಗಿರೋದಕ್ಕೋಸ್ಕರ ನಮ್ಮನ್ನು ಪಾಪದಿಂದ ವಿಮೋಚಿಸಿ ಅಪ್ಪ ನಿನ್ನನ್ನು ನೀನು ನಮಗಾಗಿ ಒಪ್ಪಿಸಿಕೊಟ್ರಿ. ಅಪ್ಪ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಮತ್ತೆ ಅಪ್ಪ ನಮ್ಮನ್ನು ದೇವರಿಗೂ ಅಪ್ಪ ಒಂದು ಒಳ್ಳೆಯ ಸಂಬಂಧವನ್ನು ಉಂಟು ಮಾಡಿ ನೀವು ನಮಗೆ ಒಂದು ಮಧ್ಯಸ್ಥಿಕನಾಗಿ ಬಂದಿದ್ದಕ್ಕಾಗಿ ನಿಮಗೆ ನಾವು ವಂದನೆ ಸಲ್ಲಿಸ್ತೀವಿ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ವಂದನೆ. ಈ ದಿನವನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಳೂರ್. ಫೋನ್ 9008725814, 9008725815. God bless you.